ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ. ಗಾಯತ್ರಿ ಜಪ ಹೇಗೆ ಮುಖ್ಯವೋ ಹಾಗೆ ಔಪಾಸನೆಯು ಕೂಡ ಅಷ್ಟೇ ಮುಖ್ಯ. ನಿತ್ಯವೂ ನಾವು ಔಪಾಸನೆಯನ್ನು ಮಾಡಲೇಬೇಕು. ವೈಶ್ವದೇವ ಮನೆಯಲ್ಲಿ ಒಬ್ಬರು ಮಾಡಿದ್ರೆ ಸಾಕು, ಎಲ್ಲರೂ ಮಾಡಬೇಕು ಅಂತಿಲ್ಲ. ಆದರೆ ಔಪಾಸನ ಹಾಗಲ್ಲ, ಮನೆಯಲ್ಲಿ ಎಷ್ಟು ಮಂದಿ ಗೃಹಸ್ಥರು ಇರ್ತಾರೋ ಪ್ರತಿಯೊಬ್ಬರು ಪ್ರತ್ಯೇಕವಾಗಿ ಔಪಾಸನೆಯನ್ನು ಮಾಡಲೇಬೇಕು. ಕೆಲವರು ಔಪಾಸನಾಗ್ನಿಯನ್ನು ಸಮಿತಿನಲ್ಲಿ ಆರೋಪಣೆ ಮಾಡಿಕೊಂಡಿರ್ತಾರೆ, ಕೆಲವರು ಹೃದಯದಲ್ಲೇ ಮಾಡಿಕೊಳ್ತಾರೆ. ಹೇಗಾದರೂ ಸರಿ, ಒಟ್ಟು ಔಪಾಸನೆಯನ್ನು ಮಾಡಲೇಬೇಕು. ಶಾಸ್ತ್ರದಲ್ಲಿ ಹೇಳಿದಂತೆ ಯಾರು ಔಪಾಸನೆಯನ್ನು ಮಾಡೋದಿಲ್ವೋ ಅವರಿಗೆ ಉಳಿದ ಕರ್ಮಗಳಲ್ಲಿ ಅಧಿಕಾರವೇ ಸಿಗೋದಿಲ್ಲ, ಪ್ರಾಪ್ತವಾಗೋದಿಲ್ಲ. ಅದನ್ನು ಗೃಹಸ್ಥನಾದವನು ಎಷ್ಟೇ ಕಷ್ಟವಾದರೂ ಕೂಡ ಸುಲಭ ಉಪಾಯಗಳನ್ನು ಮೊದಲೇ ಅದಕ್ಕೆ ಮಾಡಿಕೊಂಡು ಔಪಾಸನೆಯನ್ನು ಮಾಡಬೇಕು. ಅದಕ್ಕೋಸ್ಕರ ಒಂದು ಕುಂಡ ತರಬೇಕು, ಅದರಲ್ಲಿ ಬೆಂಕಿಯ ಹಚ್ಚುವಂತೆ ಅನುಕೂಲಗಳನ್ನು ಮಾಡಿಕೊಳ್ಳಬೇಕು. ಆ ತುಪ್ಪದಿಂದ 48 ಆಹುತಿಗಳಿದೆ, ಅದನ್ನು ನೀಡಬೇಕು. ಹಾಗೂ ಅಕ್ಕಿಯಿಂದ 4 ಆಹುತಿಗಳಿರುತ್ತೆ, ಅದನ್ನು ನೀಡಬೇಕು. ಇಷ್ಟನ್ನು ಮಾಡಲಿಕ್ಕೆ ತುಂಬ ಸಮಯ ಬೇಕಾಗೋದಿಲ್ಲ, ಒಂದು 10-15 ನಿಮಿಷ ಕೂತ್ಕೊಂಡ್ರೆ ನಮ್ಮ ಅನುಷ್ಠಾನ ಸಂಪೂರ್ಣವಾಗಿ ಸಾಂಗೋಪಾಂಗವಾಗಿ ನೆರವೇರುತ್ತೆ. ಆದರೆ ದೇವರ ಪೂಜೆ ಮಾಡಿದ್ರೆ ಎಷ್ಟು ನಮಗೆ ಧನ್ಯತಾಭಾವ ಮೂಡುತ್ತಲ್ಲ, ಅದಕ್ಕಿಂತ ಹೆಚ್ಚು ಧನ್ಯತಾಭಾವ ನಮಗೆ ಇದರಿಂದ ಮೂಡುತ್ತೆ. ಯಾಕೆಂದರೆ ಇದು ಮಾಡಲೇಬೇಕಾದ ನಿತ್ಯ ಕರ್ಮವಾಗಿದೆ, ಹಾಗೂ ಭಗವಂತನು ಆಹುತಿಯನ್ನು ಪ್ರತ್ಯಕ್ಷವಾಗಿ ಅಲ್ಲಿ ಸ್ವೀಕಾರ ಮಾಡ್ತಾನೆ. ಮತ್ತು ನಾವು ಜಪಿಸುವ ಎಲ್ಲ ಮಂತ್ರಗಳ ಮೂಲಕವಾಗಿ ಅಲ್ಲಿ ನಾವು ಆಹುತಿಯನ್ನು ಕೂಡ ನೀಡಿರ್ತೀವಿ. ಈ ಎಲ್ಲ ಕಾರಣಗಳಿಂದ ನಿತ್ಯವೂ ಔಪಾಸನಾಗ್ನಿಯನ್ನು ಮಾಡಲೇಬೇಕು. ಅಗ್ನಿಯಲ್ಲಿ ಔಪಾಸನಾಗ್ನಿಯನ್ನು ಯಾರು ಧಾರಣೆ ಮಾಡಿರ್ತಾರಲ್ಲ ಅವರು ಸ್ವಯಂ ಪಾಕಿಗಳು, ಅನೇಕರನ್ನು ನೀವು ಕೇಳಿರ್ಬೋದು. ಅವರು ಔಪಾಸನಾಗ್ನಿಯಲ್ಲೇ ಅಡುಗೆಯನ್ನು ಸಿದ್ಧಗೊಳಿಸಿ ಊಟವನ್ನು ಮಾಡುವ ದೀಕ್ಷೆಯನ್ನು ಹೊಂದಿರ್ತಾರೆ ಅವರು. ಆದ್ದರಿಂದ ಔಪಾಸನಾಗ್ನಿಗೆ ಎಲ್ಲಿಲ್ಲದ ಮಹತ್ವ ಇದೆ. ಔಪಾಸನೆಯನ್ನು ನಾವು ನಿತ್ಯವೂ ಮಾಡಬೇಕು. ಕೆಲವರು ಪ್ರಶ್ನೆ ಕೇಳ್ತಾರೆ, ನಾವು ಇದುವರೆಗೂ ಔಪಾಸನೆ ಅನ್ನೋದೇ ಗೊತ್ತಿರಲಿಲ್ಲ, ಈಗ ನಾವು ಔಪಾಸನೆಯನ್ನು ಶುರು ಮಾಡಬೇಕು ಅಂದ್ಕೊಂಡಿದ್ದೀವಿ, ಮಾಡಬಹುದಾ ಅಂತ? ಖಂಡಿತವಾಗಿಯೂ ಕೂಡ ಆಚರಣೆ ಮಾಡಬಹುದು. ವಿವಾಹದ ಕಾಲದಲ್ಲಿ ತನ್ನ ಪತ್ನಿಯ ತಾಯಿಯು ದ್ವಿಜ ಎಂಬ ಅಗ್ನಿಯನ್ನು ತಂದು ಅಳಿಯನಿಗೆ ಕೊಡ್ತಾನೆ, ಅಂದಿನಿಂದ ಅವನು ಔಪಾಸನೆಯನ್ನು ಪ್ರಾರಂಭ ಮಾಡ್ತಾನೆ. ಯಾರಿಗೆ ಈ ಪ್ರಕ್ರಿಯೆ ಗೊತ್ತಿರೋದಿಲ್ಲ ಅಥವಾ ಈ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿರೋದಿಲ್ಲ ಅವರಿಗೆ ಶಾಸ್ತ್ರ ಪ್ರಾಯಶ್ಚಿತ್ತವನ್ನು ಹೇಳಿದೆ. ಆ ಪ್ರಾಯಶ್ಚಿತ್ತ ಹೋಮವನ್ನು ಆಚರಿಸಿ ವಿವಾಹವಾದ ದಿವಸದಿಂದ ಇಲ್ಲಿಯ ತನಕ ಎಷ್ಟು ವರ್ಷಗಳಾಗಿದೆ ಲೆಕ್ಕ ಹಾಕಿ ನಿತ್ಯವೂ 4 ಆಹುತಿಗಳನ್ನು ಕೊಡಬೇಕಲ್ವಾ? ಅದಕ್ಕೆ 10 ಅಂದರೆ ಸುಮಾರು ವರ್ಷಕ್ಕೆ 1 ಮೂಟೆ ಅಕ್ಕಿ, ಅಷ್ಟನ್ನು ಬ್ರಾಹ್ಮಣರಿಗೆ ಬ್ರಾಹ್ಮಣ ಮುಖದಲ್ಲಿ ಭಗವಂತನಿಗೆ ಅಕ್ಕಿಯನ್ನು ದಾನವನ್ನಾಗಿ ನೀಡಿ ಅದಕ್ಕನುಕೂಲವಾಗಿ ಅದಕ್ಕನುಗುಣವಾಗಿ ದಕ್ಷಿಣೆಯನ್ನು ಕೂಡ ದಾನವನ್ನಾಗಿ ನೀಡಿ ಆ ಪ್ರಾಯಶ್ಚಿತ್ತ ಹೋಮವನ್ನು ಆಚರಿಸಿಕೊಂಡು ಔಪಾಸನೆಯನ್ನು ಪ್ರಾರಂಭ ಮಾಡಬಹುದು. ಔಪಾಸನೆಯನ್ನು ಯಾರು ಹೀಗೆ ಪ್ರಾಯಶ್ಚಿತ್ತ ರೂಪದಲ್ಲಿ ಮಾಡಿ ಪ್ರಾರಂಭ ಮಾಡ್ತಾರೋ ಅವರಿಗೆ ಮುಂದಿನ ಎಲ್ಲ ಸಂಸ್ಕಾರಗಳು ಕೂಡ ಅರ್ಥವತ್ತಾಗುತ್ತೆ. ಹಾಗೂ ಆ ಕೊನೆಯ ಕಾಲದಲ್ಲಿ ನಮಗೇನು ಶವ ಸಂಸ್ಕಾರ ಆಗುತ್ತಲ್ಲ, ಅದು ಕೂಡ ಪರಿಪೂರ್ಣವಾಗುತ್ತೆ. ಭಗವಂತ ನಮ್ಮ ಈ ದೇಹವನ್ನು ಆಹುತಿ ರೂಪದಲ್ಲಿ ಸ್ವೀಕಾರ ಮಾಡ್ತಾನೆ. ನಮ್ಮ ಈ ಜೀವನವೇ ಒಂದು ಯಜ್ಞವಾಗಿ ಪರಿಣಾಮವನ್ನು ಹೊಂದುತ್ತೆ. ಈ ಎಲ್ಲ ಅನುಸಂಧಾನ, ಈ ಜೀವನವು ಒಂದು ಯಜ್ಞ, ಆ ಯಜ್ಞದಲ್ಲಿ ದೇಹವೇ ಒಂದು ಪ್ರಧಾನವಾದ ಆಹುತಿ ಎಂಬ ಅನುಸಂಧಾನ ಬರಬೇಕು ಅಂತಂದರೆ ನಿತ್ಯವೂ ನಾವು ಔಪಾಸನೆಯನ್ನು ಮಾಡಲೇಬೇಕಾಗುತ್ತೆ. ಆದ್ದರಿಂದ ಸಾಧಕರು ನಿತ್ಯವೂ ಕೂಡ ಈ ಔಪಾಸನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ಬಲ್ಲವರ ಬಳಿ ಇದರ ಬಗ್ಗೆ ತಿಳಿದುಕೊಳ್ಬೇಕು ಹಾಗೂ ಅನುಷ್ಠಾನವನ್ನು ಮಾಡಬೇಕು. ಕಷ್ಟ ಅನ್ನುವಂಥದ್ದು ಎಲ್ಲ ಕಡೆಯೂ ಇರುತ್ತೆ, ಆದರೆ ಬೇರೆ ಬೇರೆ ಕಷ್ಟಗಳಿಂದ ಇಂಥ ಧಾರ್ಮಿಕವಾದ ಕಷ್ಟಗಳು ಅಂತ ಮನಸ್ಸಿನಲ್ಲಿ ಬಂದರೂ ಅದನ್ನು ಅನುಭವಿಸಿದರೆ ಮುಂದೆ ಅದರಿಂದ ಪರಮ ಸುಖ ಪರಮ ಲಾಭವೇ ಉಂಟಾಗುತ್ತೆ, ಇದರಲ್ಲಿ ಎಳ್ಳಷ್ಟು ಕೂಡ ಸಂಶಯ ಇಲ್ಲ. ಇಂಥ ಶ್ರೇಷ್ಠವಾದ ಔಪಾಸನೆಯನ್ನು ಮಾಡಬೇಕು ಅಂತಂದರೆ ಪತ್ನಿಯಾದವಳು ಪಕ್ಕದಲ್ಲಿಯೇ ಇರಬೇಕು. ಪತ್ನಿಯ ಕೈಯಿಂದಲೇ ನಾವು ಅಕ್ಕಿಯನ್ನು ತೆಗೆದುಕೊಂಡು ಅಗ್ನಿಗೆ ಆಹುತಿಯನ್ನಾಗಿ ನೀಡಬೇಕು. ಔಪಾಸನೆ ಮಾಡುವುದು ಎಷ್ಟು ಮುಖ್ಯವೋ ಪತ್ನಿ ಜೊತೆಗಿರಬೇಕು ಎಂಬುದು ಕೂಡ ಅಷ್ಟೇ ಪ್ರಧಾನವಾಗಿದೆ. ಆದ್ದರಿಂದ ವಾಸ್ತವಿಕವಾಗಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಗಳಲ್ಲಿ ಸ್ಥಾಲಿಪಾಕವನ್ನು ಕೂಡ ಮಾಡಬೇಕು. ಅದನ್ನು ಕಥಂಚಿತ್ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯವಾಗದೇ ಇದ್ದರೂ ಕೂಡ ಉಪಾಸನೆಯನ್ನು ಎಂದೂ ಕೂಡ ಬಿಡುವಂತೆ ಇಲ್ಲ. ಸಾಧಕರು ಈ ಅನುಷ್ಠಾನವನ್ನು ಹೀಗೆ ಆಚರಣೆಯನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾ ಇಂಥ ಪ್ರಮೇಯ ವಿಷಯಗಳ ಎಲ್ಲವೂ ಕೂಡ ಸಂಧ್ಯಾವಂದನೆ ಎಂಬ ಪುಸ್ತಕದಲ್ಲಿ
ಮುದ್ರಣಗೊಂಡಿದೆ. ಜಗದ್ಗುರು ಶ್ರೀಮಧ್ವಾಚಾರ್ಯ ಸಿದ್ಧಾಂತ ಪ್ರತಿಷ್ಠಾನದಿಂದ ಪ್ರಕಟಣೆಗೊಂಡ 30 ಪುಸ್ತಕಗಳಲ್ಲಿ ಒಂದಾದ ಈ ಸಂಧ್ಯಾವಂದನೆ ಎಂಬ ಪುಸ್ತಕವನ್ನು ನೀವು ತರಿಸಿಕೊಂಡ್ರೆ ಇದರಲ್ಲಿಂತಹ ಅಪೂರ್ವವಾದ ವಿಚಾರಗಳನ್ನು ನೀವು ತಿಳಿದುಕೊಳ್ಳಬಹುದು. 30 ಪುಸ್ತಕಗಳುಳ್ಳ ಈ ಒಂದು ಬಾಕ್ಸ್ ಈಗ ಇಂಗ್ಲೀಷ್, ತೆಲುಗು, ಕನ್ನಡ ಭಾಷೆಯಲ್ಲಿ ಹೊರಬರ್ತಾ ಇದೆ. ಇದನ್ನು ತರಿಸಿಕೊಳ್ಳುವುದಕ್ಕೋಸ್ಕರ ನೀವು ಸಂಪರ್ಕಿಸಬೇಕಾದ ವಿಳಾಸ ಹಾಗೂ ದೂರವಾಣಿ ಸಂಖ್ಯೆ ಹೀಗಿದೆ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸ್ವರುತು ಶ್ರೀಕೃಷ್ಣಾರ್ಪಣಮಸ್ತು.